ಶಾಸಕರಾದ ರಾಮಲಿಂಗಾರೆಡ್ಡಿರವರು ಸೌಮ್ಯಾರೆಡ್ಡಿರವರ ನೇತೃತ್ವದಲ್ಲಿ ಮಾಜಿ ಬಿಬಿಎಂಪಿ ಸದಸ್ಯರು ಹಾಗೂ ಮಾಜಿ ಆಡಳಿತ ಪಕ್ಷದ ನಾಯಕರಾದ ಬಾಂಧವ ಎನ್ ನಾಗರಾಜರವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಯನಗರದ ಜನತೆಗೆ ಉಚಿತವಾಗಿ ಜೇಡಿ ಮಣ್ಣಿನ ಗಣೇಶವನ್ನು ವಿತರಿಸಿದರು. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ ಚತುರಾಯ ಗಾನ ಪ್ರಾಣಾಯ ಗಾನಾಂತರಾತ್ಮನೇ ಇವತ್ತು ಸಮಸ್ತ ನಾಗರಿಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಾಂಧವ ಟೀಮ್ ವತಿಯಿಂದ ಮತ್ತು ನಮ್ಮ ಸ್ನೇಹಿತರು ಎಲ್ಲ ಅಸೋಸಿಯೇಷನ್ನು ಮತ್ತು ಎಲ್ಲ ಸೇರಿ ಈ 11ನೇ ವರ್ಷದ ಗೌರಿ ಗಣೇಶ ಹಬ್ಬಕ್ಕೆ ನಮ್ಮ ಕೆರೆ ಜೇಡಿ ಮಣ್ಣಿನ ಗಣೇಶನ ನಾವು ವಿತರಣೆ ಇವತ್ತು ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಇದು ಪ್ರತಿ ವರ್ಷ ಕೂಡ ನಡೆಯುತ್ತೆ. ಇದು ರಾಮಲಿಂಗರೆಡ್ಡಿ ಸೌಮ್ಯಾರೆಡ್ಡಿ ಮತ್ತು ನಾನು ಮತ್ತು ಎಲ್ಲ ಸ್ನೇಹಿತರು ಎಲ್ಲ ಅಸೋಸಿಯೇಷನ್ನು ನಾವೆಲ್ಲ ಸೇರಿ ಒಟ್ಟಾಗಿ ಪ್ರತಿ ವರ್ಷ ಕೂಡ ಈ ಜೇಡಿ ಮಣ್ಣಿನ ಗಣೇಶ ವಿತರಣೆಯನ್ನು ನಾವು ಮಾಡ್ತೀವಿ. ಸುಮಾರು ಇವತ್ತು 4 ಕಡೆ ಒಂದು 5,000 ಗಣೇಶಗಳನ್ನ ನಾವು ವಿತರಣೆ ಮಾಡ್ತೀವಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಪ್ರತಿಯೊಬ್ಬರಿಗೂ ನಾನು ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯ ಹೇಳಕ್ಕೆ ಬಯಸ್ತೀನಿ. ಪ್ರತಿ ವರ್ಷ ಹಾಗೆ ನಾವು ಈ ವರ್ಷ ಸಹ ಮಣ್ಣಿನ ಗಣಪ ನಾವು ಜನರಿಗೆ ನಾವು ಇನ್ಫ್ಯಾಕ್ಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಫ್ರೀಯಾಗೆ. ನಿಮಗೆ ಗೊತ್ತಿದೆ, ಬಹಳ ವರ್ಷದಿಂದ, ಸುಮಾರು ಒಂದು 6 ವರ್ಷದಿಂದ ಈ ಪಿ ಒ ಪಿ ಗಣೇಶ ಬ್ಯಾನ್ ಆಗಿದೆ ನಮ್ಮ ರಾಜ್ಯದಲ್ಲಿ. ಯಾಕೆ ಅಂದರೆ ನಿಮಗೂ ಗೊತ್ತಿದೆ, ಹಬ್ಬ ಆದಮೇಲೆ ನಾವು ವಿಸರ್ಜನೆ ಮಾಡ್ತೀವಿ, ಆದರೆ ಈ ಪಿ ಒ ಪಿ ಕರಗಲ್ಲ ಕೆರೆಗಳಲ್ಲಿ ನೀರಲ್ಲಿ. ಸೊ ಹಾಗಾಗಿ ನಿಮಗೆ ಗೊತ್ತಿದೆ ಕೆರೆಗಳು ಸಿಕ್ಕಾಪಟ್ಟೆ ಪೊಲ್ಯೂಷನ್ ಆಗ್ತಾ ಇದೆ. ಅದೇ ಅಲ್ಲ, ನಾವು ಇಷ್ಟು ಭಕ್ತಿಯಿಂದ ನಾವು ಮಾಡ್ತೀವಿ ಗೌರಿ ಗಣೇಶನ, ಆಮೇಲೆ ಸೊಂಡ್ಲನ್ ಮುರೋದು, ಯಾಕಂದರೆ ಅದು ಕರ್ಗಲ್ವಲ್ಲ ಪಿ ಒ ಪಿ, ನಿಜವಾಗ್ಲೂ ಬಹಳ ನೋವಾಗುತ್ತೆ. ಸೊ ಹಾಗಾಗಿ ಮಣ್ಣಿನ ಗಣಪ ದಯವಿಟ್ಟು ಮನೆಯಲ್ಲಿ ಪೂಜೆ ಮಾಡಬೇಕು ಅಂತ ನಾವು ಜನರಿಗೆ ನಾವು ಮಣ್ಣಿನ ಗಣೇಶ ಪ್ರತಿ ವರ್ಷ ಕೊಡ್ತಾ ಇದ್ದೀವಿ, ಈ ವರ್ಷನೂ ಕೊಡ್ತಾ ಇದ್ದೀವಿ. ಅದೇ ರೀತಿ ನಾನು ವಿಶೇಷವಾಗಿ ಇಲ್ಲಿ ನಮ್ಮ ಸ್ಥಳೀಯ ಮಾಜಿ ಕಾರ್ಪೊರೇಟರ್ ಅಂತ ನಾಗರಾಜ್ ಸರ್ ಅವರಿಗೆ ನಾನು ಧನ್ಯವಾದಕ್ಕೆ ಹೇಳಬೇಕು ಅಂತ ಬಯಸ್ತೀನಿ. ಇಲ್ಲಿ ನಮ್ಮ ಬೈಸಂದ್ರ ವಾರ್ಡಲ್ಲಿ ಇವತ್ತು ನಾವು ಇಲ್ಲಿ ಕೊಡ್ತಾ ಇದ್ದೀವಿ. ಇದೇ ರೀತಿ ಬೇರೆ ಬೇರೆ ಜಾಗದಲ್ಲೂ ಸಹ ಜಯನಗರದಲ್ಲಿ ಮತ್ತು ಬಿ ಟಿ ಎಮ್ ಲೇಔಟಲ್ಲೂ ಕೊಡ್ತಾ ಇದ್ದೀವಿ.